ಈ ವಾರ್ತೆಗಳ ಪ್ರಾಯೋಜಕರು ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್ ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ ಆರ್ಎಚ್ ನಂಬರ್ 1 ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ವಿಶ್ವದ ಬಹುದೊಡ್ಡ ಪ್ರಜಾಪ್ರಭುತ್ವದ ವಾರಸುದಾರರಾದ ಭಾರತೀಯರು ಜಗತ್ತು ಮೆಚ್ಚುವಂತಹ ಸಾಧನೆ ಮಾಡಿದ್ದಾರೆ. ಶಿವಾನಂದ ಸಾಗರ್. ತಾಲೂಕಿನ ಕುರ್ವಿಹಾಳ್ ಪಟ್ಟಣದಲ್ಲಿ ಕ್ಷುಲ್ಲಕ ಘಟನೆಗೆ ಸಂಬಂಧಪಟ್ಟಂತೆ ಎರಡು ಕೋಮುಗಳ ನಡುವೆ ಮಾರುಮಾರಿ, ಪಟ್ಟಣದಲ್ಲಿ ಉದ್ರಿಕ್ತತೆ. ಸಂಗೊಳ್ಳಿ ರಾಯಣ್ಣನ ಬಲಿದಾನ ದಿನ ಆಚರಣೆ, ರಾಯಣ್ಣ ಭಾವಚಿತ್ರಕ್ಕೆ ವಿಶೇಷ ಪೂಜೆ, ಮುಖಂಡರಿಂದ ನಮನ. ರೈತರ ಜೀವನಾಡಿಯಾಗಬೇಕಾಗಿದ್ದ ತುಂಗಭದ್ರಾ ಜಲಾಶಯ ರಾಜಕಾರಣಿಗಳ ಅಸಡ್ಡೆ ಮತ್ತು ಬೇಜವಾಬ್ದಾರಿತನದಿಂದ ಶಾಪವಾಗಿದೆ. ಚಾಮರಸ ಪಾಟೀಲ್. ವಾರ್ತೆಗಳ ವಿವರ. ವಿಶ್ವದ ಬಹುದೊಡ್ಡ ಪ್ರಜಾಪ್ರಭುತ್ವದ ವಾರಸುದಾರರಾದ ಭಾರತೀಯರು ಜಗತ್ತು ಮೆಚ್ಚುವಂತಹ ಸಾಧನೆ ಮಾಡಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ನಾವೆಲ್ಲರೂ ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆ ಇದೆ ಎಂದು ತಹಸೀಲ್ದಾರ್ ಶಿವಾನಂದ ಸಾಗರ್ ತಿಳಿಸಿದ್ದಾರೆ. ಅವರು ನಗರದ ತಹಸೀಲ್ದಾರ್ ಆವರಣದಲ್ಲಿ ನಡೆದ 70ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಮಾಡಿ ಮಾತನಾಡಿದರು. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಹೇಳುವಂತೆ ಭಾರತದಲ್ಲಿ ವಾಸಿಸುವ ಎಲ್ಲ ಜನಾಂಗದವರು ಸಮಾನ ಹಕ್ಕುಗಳನ್ನು ಹೊಂದಿದ್ದು ಎಲ್ಲರೂ ಕರ್ತವ್ಯಗಳನ್ನು ಪಾಲಿಸಬೇಕಿದೆ. ನಮ್ಮದು ಸಾವಿರಾರು ಜಾತಿಗಳ, ಅಷ್ಟೇ ಬುಡಕಟ್ಟುಗಳ, ನೂರಾರು ಭಾಷೆಯ ವೈವಿಧ್ಯಮಯ ಗಣಗಳನ್ನು ಹೊಂದಿದ್ದ ಗಣರಾಜ್ಯ. ಎಲ್ಲರೂ ದೇಶದ ಸಾರ್ವಭೌಮತೆಗೆ ಗೌರವಿಸಬೇಕು ಎಂದರು. ಭಾರತದ ಇತಿಹಾಸದೊಂದಿಗೆ ಇಂತಹ ಭಾರತ ಯಾವತ್ತೂ ತಾನಾಗಿಯೇ ಇನ್ನೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡಿಲ್ಲ. ಆದರೆ ಭಾರತದ ಮೇಲೆ ಬೇರೆ ರಾಷ್ಟ್ರಗಳು ದಾಳಿ ಮಾಡಿವೆ. ಅಲೆಕ್ಸಾಂಡರ್ನಿಂದ ಹಿಡಿದು ಮೊಹಮ್ಮದ್ ಕಾಸಿಮ್, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಮೊಘಲ್, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ಮತ್ತು ಕೊನೆಗೆ ಆಂಗ್ಲರು ದಬ್ಬಾಳಿಕೆಗೆ ಒಳಗಾಯಿತು. ಸಾಕಷ್ಟು ಮಹಿಳೆಯರು ಹೋರಾಟದ ಫಲವಾಗಿ ಆಗಸ್ಟ್ 15, 1947 ಸ್ವತಂತ್ರವಾಯಿತು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸಮಾಜದ ಉಳಿದ ವ್ಯಕ್ತಿಗಳಂತೆ ಸೌಲಭ್ಯಗಳನ್ನು ಪಡೆಯಬೇಕು. ಅವನು ಸಮಾಜದ ಮುಂಚೂಣಿಯಲ್ಲಿ ನಿಲ್ಲಬೇಕು. ಕಳೆದು ಹೋದ ಧ್ವನಿಯಿಂದ ಮಾತನಾಡುವಂತೆ ನಡೆಯಲಾಗದು. ಕಾಲು ಸಮವಾಗಿ ಎಲ್ಲರೊಂದಿಗೆ ಬೆರೆದು ಓಡುವಂತೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕವಾಗಿ ಸರ್ವತೋಮುಖ ಸರ್ವರ ಕಲ್ಯಾಣಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್ ಮಹನೀಯರು ನೇತೃತ್ವದಲ್ಲಿ 300ಕ್ಕೂ ಹೆಚ್ಚು ತತ್ವಜ್ಞಾನಿ ವಿದ್ವಾಂಸರು ಸೇರಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಅವಿರತವಾದ ಸಂಶೋಧನೆ, ಹಲವು ದೇಶಗಳನ್ನು ಸುತ್ತಿ ಎಲ್ಲ ದೇಶಗಳ ಸಂವಿಧಾನಗಳಲ್ಲಿನ ಉತ್ತಮ ಅಂಶಗಳನ್ನು ಆಯ್ದು ತಂದು ಹಲವು ಸುತ್ತಿನ ಅಧಿವೇಶನ ಸಭೆಗಳನ್ನು ನಡೆಸಿ ಸಾವಿರಾರು ತಿದ್ದುಪಡಿಗಳನ್ನು ಚರ್ಚಿಸಿ ತೀರ್ಮಾನಿಸಿ 1949 ನವೆಂಬರ್ 20 ಸಂವಿಧಾನದ ಕರುಪ್ರತಿಯನ್ನು ಸಂಸತ್ತಿನಲ್ಲಿ ಅಂಗೀಕಾರವಾಯಿತು. ಅದು ಜನವರಿ 26, 1950 ಜಾರಿಗೆ ತಂದು ಇಡೀ ವಿಶ್ವದಲ್ಲಿಯೇ ಬೃಹತ್ ಹಾಗೂ ಲಿಖಿತ ಶ್ರೇಷ್ಠ ಸಂವಿಧಾನ ದೇಶಕ್ಕೆ ಸಮರ್ಪಿಸಿತು. ಹಾಗಾಗಿ ಈ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನವಾಗಿ ಆಚರಿಸುತ್ತೇವೆ. ನಾವೆಲ್ಲರೂ ಸಂವಿಧಾನಬದ್ಧವಾಗಿ ಸರ್ಕಾರದ ಎಲ್ಲ ಯೋಜನೆಗಳನ್ನು, ಸೌಲಭ್ಯಗಳನ್ನು ಸಮಾಜದ ಎಲ್ಲ ವರ್ಗದವರಿಗೆ ಮುಟ್ಟುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ಆಗ ಮಾತ್ರ ನಾವು ಸಂವಿಧಾನದ ಆಶಯವನ್ನು ಅನುಸರಿಸಿದಂತೆ ಗೌರವಿಸಿದಂತೆ ಆಗುತ್ತದೆ. ಸಂವಿಧಾನವೇ ಪರಮೋಚ್ಚ ಪವಿತ್ರ ಗ್ರಂಥ. ಜಾತ್ಯಾತೀತ ಸಮಾಜವಾದ ಪ್ರಜಾಪ್ರಭುತ್ವ ಪತ್ರದಂಥ ಅಮೂಲ್ಯ ಗುಣಗಳನ್ನು ಹೊಂದಿರುವ ದೇಶದ ಸಮಸ್ತ 131 ಕೋಟಿ ಜನರ ಸರ್ವತೋಮುಖ ಅಭಿವೃದ್ಧಿಯ ಕನಸು ಹೊಂದಿರುವ ನಮ್ಮ ಸಂವಿಧಾನದ ಆಶಯಗಳನ್ನು ಹಾಗೂ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕುಗಳನ್ನು ಗೌರವಿಸಲು
ವಿಗಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಿ ಬಸವರಾಜ್ ಮಾತನಾಡಿ, ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರು, ವಿವಿಧತೆಯಲ್ಲಿ ಏಕತೆ ಹೊಂದಿದ ರಾಷ್ಟ್ರ ನಮ್ಮದು, ಸಾವಿರಾರು ಜನ ಹುತಾತ್ಮರಾಗಿ ಪಡೆದ ಸ್ವಾತಂತ್ರ್ಯ ನಮ್ಮದು, ಅದರಲ್ಲೂ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆ ಊದಿದ ಸಂಗೊಳ್ಳಿ ರಾಯಣ್ಣ ಈ ನೆಲದ ಸಿಂಹ ಗರ್ಜನೆ ಎನ್ನುವುದಕ್ಕೆ ಹೆಮ್ಮೆಯಾಗುತ್ತದೆ. ಅವರ ಶೌರ್ಯ, ಅವರ ಸಾಹಸ, ಅವರ ಕೆಚ್ಚಿದೆ, ಯುದ್ಧದ ನೈಪುಣ್ಯತೆ, ಸಮರ ಭೂಮಿಯಲ್ಲಿ ಹೋರಾಡುವ ಕಲಿತನ ಯುವ ಜನತೆಗೆ ಕಲಿಸಬೇಕಾದ ಅನಿವಾರ್ಯತೆ ಇದೆ. ಭರತ ಭೂಮಿ ಶೂರರ ವೀರರ ನಾಡು ಎಂದರು. ಏನಂತಂದ್ರೆ, ಭಾರತದ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ತನ್ನ ಜೀವವನ್ನ ಮುಡುಪಾಗಿಟ್ಟು ಇವತ್ತು ಹುತಾತ್ಮರಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಅವರ 188ನೆಯ ಒಂದು ಸ್ಮರಣೆಯ ಅಂದ್ರೆ ಹುತಾತ್ಮ ದಿನಾಚರಣೆಯನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಒಂದೆರಡು ವಿಚಾರಗಳನ್ನ ನಾನು ಇಲ್ಲಿ ತಮ್ಮ ಜೊತೆ ಹಂಚಿಕೊಳ್ಳಲು ಇಚ್ಛೆ ಪಡ್ತಾ ಇದ್ದೀನಿ. ನಾನು ಮೊಟ್ಟ ಮೊದಲಿಗೆ ಭಾರತದ ಸಂವಿಧಾನ ಶಿಲ್ಪಿ, ಆಧುನಿಕ ಮಹಾಭಾರತದ ನಿರ್ಮಾಣ ಕರ್ತರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರೇ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನೆಸಿಕೊಳ್ಬೇಕಾದಂಥದ್ದು ಬಹಳ ಅತ್ಯವಶ್ಯಕ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಭಾರತದ ಸ್ವಾತಂತ್ರ್ಯ ನಂತರದ ಭಾರತಕ್ಕೆ ಒಂದು ವಿಶೇಷವಾದಂಥ ಅರ್ಥಪೂರ್ಣವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನ ನೀಡಬೇಕೆಂಬ ಹಿನ್ನೆಲೆಯಲ್ಲಿ ಭಾರತ ದೇಶದ ಎಲ್ಲ ನೇತಾರರು ಮತ್ತು ಪ್ರಜ್ಞಾವಂತ ನಾಗರಿಕರು ಎಲ್ಲ ಮುಖ್ಯರು ಸೇರಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಈ ದೇಶಕ್ಕೆ ಜಾರಿಗೊಳಿಸಬೇಕೆಂಬ ಒಂದು ಹಿನ್ನೆಲೆಯಲ್ಲಿ ಸುಮಾರು 2 ವರ್ಷಗಳ ಕಾಲ ವಿವಿಧ ದೇಶಗಳಲ್ಲಿರತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಂದು ಮಹತ್ವವನ್ನು ಅದರ ತಿಳುವಳಿಕೆಯನ್ನು ತಿಳಿದು ನಮ್ಮ ದೇಶಕ್ಕೆ ಹೊಂದಿಕೊಳ್ತಕ್ಕಂಥ ಎಲ್ಲ ಒಂದು ಅನುಚ್ಛೇದಗಳನ್ನು ಆರ್ಟಿಕಲ್ಸ್ಗಳನ್ನು ಸೇರಿಸಿಕೊಳ್ಳುವ ಅರ್ಥಪೂರ್ಣವಾದಂಥ ಸಂವಿಧಾನವನ್ನು. ಉಪನ್ಯಾಸಕ ಶರಣಪ್ಪ ಹೊಸಳ್ಳಿ ಸಂವಿಧಾನದ ಮಹತ್ವ ಮತ್ತು ಅದರ ರಚನೆಯ ಐತಿಹ್ಯವನ್ನು ಹೇಳಿದರು. ನಿಯಂತ್ರಿಸುವ ಕಾನೂನು ಮತ್ತು ಈ ನೆಲದ ಮೂಲಭೂತ ಕಾನೂನೇ ಸಂವಿಧಾನ ಅಂತ ಹೇಳಬಹುದು. ಒಂದ್ ಕಡೆ ಅರಿಸ್ಟಾಟಲ್ ಬರೀತಾರೆ ಸಂವಿಧಾನ ಅಂದ್ರೆ ಏನು ಅಂತ, ರಾಜ್ಯ ಅಥವಾ ರಾಷ್ಟ್ರ ಆಯ್ಕೆ ಮಾಡಿಕೊಂಡಿರುವ ಜೀವನ ವಿಧಾನವೇ ಸಂವಿಧಾನ ಅಂತ ಹೇಳುವಂತ ಮಾತು. ಜೊತೆಗೆ ಜಲ್ಲೆನಾಕರು ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಈ ಸಂವಿಧಾನದ ಮಹತ್ವವನ್ನ. ಸಂವಿಧಾನ ಇಲ್ಲದೆ ಇರುವ ರಾಜ್ಯವೇ ಅಲ್ಲ, ಅದೊಂದು ಅರಾಜಕತೆಯ ಪ್ರಭುತ್ವ ಅಂತ. ಅಂದ್ರೆ ಸಂವಿಧಾನ ಇಡೀ ವಿಶ್ವದ 197 ದೇಶಗಳಲ್ಲಿ 194 ದೇಶಗಳು ಸಂವಿಧಾನವನ್ನ ಅಳವಡಿಸಿಕೊಂಡಿದ್ದಾವೆ. ಅದು ಲಿಖಿತ ಇರ್ಬೋದು, ಅಲಿಖಿತ ಇರ್ಬೋದು, ಆ ರೀತಿಯ ಸಂವಿಧಾನದ ಮಹತ್ವವನ್ನ ಜನರಿಗೆ ಬಹಳ ಅದ್ಭುತವಾಗಿ ಹೇಳ್ತಾರೆ. ಒಟ್ಟಾರೆ ಈ ಸಂವಿಧಾನ ಅನ್ನೋದು ಈ ದೇಶದ ಮೂಲಭೂತ ಕಾನೂನು ಆಗಿದೆ. ಜನರನ್ನು ನಿಯಂತ್ರಿಸುವುದು ಕಾನೂನು ಇರುವಂತೆ ಸರ್ಕಾರವನ್ನು ನಿಯಂತ್ರಿಸಲು ಕಾನೂನು ಆಗತ್ತೆ. ಅಂತಹ ಕೆಲಸವನ್ನ ಸಂವಿಧಾನ ಮಾಡುತ್ತೆ. ಜೊತೆಗೆ ಸಂವಿಧಾನ ರೂಪುಗೊಂಡ ಬಗೆ ನೋಡ್ತಾ ಹೋದ್ರೆ ಹಲವು ಭಾರತದ ಬೆಳವಣಿಗೆಗಳು ಶಾಸನಗಳನ್ನು ನೋಡ್ತಾ ಹೋದ್ರೆ 1773 ಕಾಯ್ದೆ, 1833 ಕಾಯ್ದೆ, 1861 ಕಾಯ್ದೆ, 1919 ಚಲಿಸುವ ಸುಧಾರಣೆ, ಜೊತೆಗೆ 1935 ಬಂದಿರುವಂತಹ ಭಾರತೀಯ ಸರ್ಕಾರದ ಕಾಯ್ದೆ, ಅದು ಬಹಳಷ್ಟು ಶೇಕಡ 75% ಭಾಗವನ್ನ ನಮ್ಮ ಸಂವಿಧಾನಕ್ಕೆ ಅಲ್ಲಿನ ಅಂಶಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಜೊತೆಗೆ ಈ ಎಲ್ಲವುಗಳಿಂದ ಸಂವಿಧಾನ ರಚನಾ ಸಭೆ ನಡೆಯುತ್ತೆ. ಅದು ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಲ್ಲಿ 389 ಜನರ ಸದಸ್ಯರಿರ್ತಾರೆ. ಅದರಲ್ಲಿ ಅದನ್ನ 10 ಲಕ್ಷಕ್ಕೆ ಒಬ್ಬರಂತೆ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ. ಬ್ರಿಟಿಷ್ ಪ್ರಾಂತ್ಯದ ಸರ್ಕಾರದ ಶಾಸಕರಿಂದ ಆಯ್ಕೆಯಾಗುವಂತಹ 296 ಪ್ರತಿನಿಧಿಗಳು, ಹಾಗೂ ದೇಶೀಯ ಸಂಸ್ಥಾನಗಳಿಂದ 93 ಜನ, ಮಹಿಳೆಯರು 15 ಜನ, ಹೀಗೆ ಇಷ್ಟೆಲ್ಲ ಜನರನ್ನ ಸೇರಿ ಒಂದು ಸಂವಿಧಾನ ರಚನಾ ಸಭೆ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಸಾರಜ ಹನ್ಸೆ ಹಚ್ಚ, ದೇಶಭಕ್ತಿಗಳಿಗೆ ಬಾಲಕ ವಿಠಲ್ ಸಾವಜಿ ಕೊಳಲು ನುಡಿಸಿ ನೆರೆದ ಜನತೆಯ ಹೃದಯಗಳಲ್ಲಿ ದೇಶಭಕ್ತಿಯ ರೋಮಾಂಚನ ಸೃಷ್ಟಿ ಮಾಡಿದೆ. Thank you.
ಜಿಲ್ಲಾಧಿಕಾರಿ ಮತ್ತು ಸಿಬಿಐ ನಾಗರಾಜ್ ಕುಮಾರ್ ಧ್ವಜ ವಂದನೆ ಸ್ವೀಕಾರ ಮಾಡಿದರು. ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ತಾಲೂಕಾ ಪಂಚಾಯತ್ ಇಒ ಬಾಬು ರಾಥೋಡ್, ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿ ಸೇರಿದಂತೆ ಮುಂತಾದವರಿದ್ದರು. ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ ಕ್ಷುಲ್ಲಕ ಘಟನೆಗೆ ಸಂಬಂಧಪಟ್ಟಂತೆ ಎರಡು ಕೋಮುಗಳ ನಡುವೆ ಘರ್ಷಣೆ ನಡೆದು ಪಟ್ಟಣವೀಗ ಉದ್ರಿಕ್ತ ವಾತಾವರಣ ಉಂಟಾಗಿದೆ. ಘಟನೆಯಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಶಿವಪ್ಪ, ನಾಗರಾಜ್, ಆದಿಶೇಷ, ಸೋಮನಾಥ್, ಸಂತೋಷ್, ಶಿವಣ್ಣ ಎನ್ನುವರಿಗೆ ತೀವ್ರವಾದ ಗಾಯಗಳಾಗಿದ್ದು ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯ ಕುರಿತು ನಾಗರಾಜ್ ಎನ್ನುವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಪಟ್ಟಣ ಪಂಚಾಯತ್ ಕಾಂಗ್ರೆಸ್ ಸದಸ್ಯ ಸಿರಾಜ್ ಪಾಷಾ, ಮನ್ಸೂರ್ ಮೆಹಬೂಬ್ ಪಾಷಾ ಸೇರಿದಂತೆ 30ಕ್ಕೂ ಹೆಚ್ಚು ಜನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಮಹಿಳೆಯರು ಮಕ್ಕಳು ಎನ್ನುವುದನ್ನು ಲೆಕ್ಕಿಸದೆ ಗುಂಡಗಳ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಎಂದು ವಿವರಿಸಿದರು. ನಮ್ದು ಹೆಸರು ನಾಗರಾಜನ್ ಸರ್, ಸ್ಟೂಡೆಂಟ್ ಸರ್. ನಾವು ತುರುವ ಸ್ಟೂಡೆಂಟ್. ಇಲ್ಲಿ ನಮ್ಮ ಊರಲ್ಲಿ ಮೊನ್ನೆ ಒಂದು ಸಣ್ಣ ಒಂದು ಘಟನೆ ಆಯ್ತು ಸರ್. ಅದು ಒಂದು ಆಕ್ಸಿಡೆಂಟ್ ಥರ ಸರ್. ಅದು ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಇದ್ದಾಳೆ ಸರ್. ಆ ತಂಗಿ ರೋಡ್ ಸೈಡ್ ಬರ್ಬೇಕಾದ್ರೆ ಸೈಡಿಂಗ್ ನಿಂತ್ಕೊಂತಾಳೆ ಸರ್. ಅದು ಏನಾಯ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಅವನು ಒಬ್ಬನ ಸ್ವಲ್ಪ ಡ್ರಿಂಕ್ ಮಾಡಿ ಕುಡಿದ್ಬಿಟ್ಟು ತಪಾಸಿ ಗಾಡಿ ಹೊಡ್ಕೊಂಬಂದೆ ಸರ್. ಗಾಡಿ ಹೊಡ್ಕೊಂಬಂದು ಸ್ವಲ್ಪ ಟಚ್ ಆಯ್ತು ಸರ್. ಟಚ್ ಆದ ಘಟನೆ ಹುಡುಗಿ ಸೊನ್ನೆ ಮಿಚ್ಚಿ ಬಿದ್ದಿದ್ದಾಳೆ ಸರ್. ಆದ ತಕ್ಷಣ ಆ ಹುಡುಗ ನಿಂದ್ರಲಾರ್ದೆ ಹಂಗೆ ಹೋಗಿದ್ದಾನೆ ಸರ್. ಆ ತಕ್ಷಣ ನಾವು ಆ ಹುಡುಗ ಯಾರು ಅಂತ ಕೇಳಿದಾಗ ಇಲ್ಲ ಮುನ್ಸಿ ಅಂತ ಹೇಳಿದ್ರು ಸರ್. ಮುನ್ಸಿ ಅಂತ ಹೇಳಿದ ತಕ್ಷಣ ನಾವೇನು ಮಾಡಿದ್ವಿ ಸರ್, ಆ ಹುಡುಗ ಅಲ್ಲಿ ಕೇಳ್ತಂದ್ರೆ ಇದಿಲ್ಲ ಸರ್. ಆ ಹುಡುಗಿನ ಬಿದ್ದ ತಕ್ಷಣನೇ ಹೋಗ್ಬಿಟ್ಟ ಸರ್. ಹೋದ ತಕ್ಷಣ ಆ ಹುಡುಗನ ಮತ್ತೆ ಎಲ್ಲಿದ್ದಾನಂತ ನಾವು ಹುಡುಕಾಡ್ಕೊಂಬಂದು ಸರ್. ಹುಡುಕಾಡ್ಕೊಂಬಂದು ಮನೇಲಿ ಕೇಳಿದ್ವಿ, ಈ ಥರ ಯಾಕಪ್ಪ, ಈ ಥರ ಯಾಕೆ ಮಾಡ್ತೀನಿ ನಾನು, ಹೊಡೆದು ಕೇಸ್ ಕೇಸಿ ಸ್ವಲ್ಪ ಒಂದು 2 ನಿಮಿಷ ನಿಲ್ಲಬೇಕಿತ್ತಲ್ಲ, ಆ ಹುಡುಗಿ ಸದ್ಯದ್ರೆ ಏನು ಮಾಡ್ತೀನಿ ಅಂತ ಹುಡುಗ ಪ್ರಶ್ನೆ ಮಾಡಿದ್ವಿ ಸರ್. ಪ್ರಶ್ನೆ ಮಾಡಿದ್ರೆ ಒಂದೆರಡು ಸಿಟಿ ಒಂದೆರಡು ಕೇಳಿದ್ವಿ ಸರ್. ಕೇಳಿದ ತಕ್ಷಣ ಅವ್ರಿಗೆ ಏನಂದ ಸರ್, ಏ ನಮಗೇನು ಗೊತ್ತಿಲ್ಲಪ್ಪ, ಏನು ನಾವು ಹೊಡೆದಿಲ್ಲ ಅಂತೇಳಿ. ಏ ಹೊಡೆದಿಲ್ಲ ಅಂತಂದ್ರೆ ಮತ್ತೆ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲರೂ ಜನ ನೋಡ್ಯಾರ ಸರ್. ನೋಡಿದ್ರು ನಾವು ಸುಳ್ಳು ಹೇಳಾಗಿದ್ದೀವಿ ಸರ್. ಅದ್ರ ಸಂಬಂಧ ನಾವು ನಿಮ್ಮ ಅಣ್ಣನ ಕರ್ಸಪ್ಪ ನಾವು ಮಾತಾಡ್ತೀವಿ ಅಂತೇಳಿ ಸರ್. ಮಾತಾಡ್ತಾ ಅಂದ್ರೆ ನಾವು ಅವ್ರನ್ನ ಎಲ್ಲಿ ಕೆಲಸದಲ್ಲಿ ಹೋಗಿದ್ರೆ ಸರ್. ಹಂಗಾಗಿ ಇವ ಅದು ಮೊನ್ನೆ ಆದ ಘಟನೆ ಸರ್. ಇವತ್ತು ಬೆಳಗ್ಗೆ ಕೇರಿಯಲ್ಲಿ ಬಂದಿದ್ದೆ ಸರ್. ಕೇರಿಯಲ್ಲಿ ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ನಮ್ಮ ಮೇಲೆ ಮುಗಿದ್ರು ಸರ್. ಅದು ಇದು ಮಾದಿಗರ ಕೇರಿಯಲ್ಲಿ ಕೇರಿ ಸೇರಿ ಒಂದು 30-40 ಜನ ಸೇರಿ ಸರ್. ಅವರೆಲ್ಲ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ಬಂದು ನಮ್ಮ ಮೇಲೆ ಆಟೋಮೆಟಿಕ್ಕಾಗಿ ಬಡಿದ್ರು ಸರ್. ಅವ್ರು ಬಡ್ದು ಕಲ್ತಂದು ಒಬ್ಬರು ತಳವರ್ತಂದೆ ಸರ್. ತಳವರ್ತಂದು ಸುತ್ತ ಟೈಮಿಗೆ ನಾನು ಅವ್ರನ್ನ ಹಿಡ್ಕೊಂಡಾಗ ನಾನು ಕಲ್ದೆ ಕಲ್ಲಟ್ಟು ನನಗೆ ಬಿದ್ದೆ ಸರ್. ಇಂದನ ಬಗಲೈಟ್ ಕಲ್ತವ್ರು ಕೂಡ ಹೊಡೆದಿದ್ದೆ ಸರ್. 10:00-11:00 ಸುಮಾರಾಗಿ ಸರ್. ಇದು ಮಾಲೀಕರಿಗೆ ನಮಗೆ ಸರ್ ಮತ್ತು ಅವ್ರು ಮುಸ್ಲಿಮ್ ಸರ್, ಅವರು ಬಂದು ನಮ್ಗೆ ಬಡ್ತಾರೆ ಸರ್. ಕೇರಿಯಲ್ಲಿ ನುಗ್ಗಿ ಯಾರು ಬಡ್ದರು? ಸಿರಾಜ್ ಪಾಷಾ ಅಂತಾರೆ. ಸಿರಾಜ್ ಪಾಷಾ ಅಂದರೆ ಅವರು ಮುಸ್ಲಿಮ್ಸ್ ಮುಖಂಡ ಸರ್. ಅವರಂದು ಮತ್ತು ಬಸೀರ್ ಅಂತಾರೆ, ಜಹಾಂಗೀರ್ ಅಂತಾರೆ, ಮತ್ತು ಖಾಲಿಕ್ ಅಂತ ಸರ್, ಮತ್ತು ಮುನ್ಸಿ ಅಂತ ಸರ್, ಮತ್ತು ಇದು ಮೈಪುಬ ಸರ್, ಪೈಪ್ ಸರ್, ಮತ್ತು ಬಸೀರ್ ಅಂತ ಒಂದು 34 ಜನ ಇದ್ರು ಸರ್. ಕನಿಷ್ಠ ಅಂತಂದ್ರೆ ಅವ್ರು ನೆನಪನ್ನು ಅವ್ರು ಬಡ್ದ್ರು ಸರ್. ಅವ್ರು ಅಷ್ಟು ನೆನಪೇ ಸರ್. 34 ಜನ ಇದ್ರು ಸರ್.
ತುರ್ವಿಹಾಳ್ ಪಟ್ಟಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ತುರ್ವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸಿಂಧನೂರು ಹಾಲುಮತ ಸಮಾಜದಿಂದ ಸಂಗೊಳ್ಳಿ ರಾಯಣ್ಣನ ಬಲಿದಾನದಿಂದ ಅಂಗವಾಗಿ ರಾಯಣ್ಣನ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಮಾಡಿ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆಯ ತಾಲೂಕಾಧ್ಯಕ್ಷ ಸುರೇಶ್ ಹಚ್ಚುಳ್ಳಿ ಮಾತನಾಡಿದರು. ಕನ್ನಡ ನಾಡಿನ ಸ್ವಾತಂತ್ರ್ಯ ಯುದ್ಧ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣನ ಬಲಿದಾನವೂ ಕೂಡ ಎಂದು ರಾಯಣ್ಣನ ಆಶಯಗಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದ ರೂಪ ನೀಡಿದ್ದಾರೆ. ಸ್ವಾತಂತ್ರ್ಯ ಸಮಾನತೆ ಪ್ರತಿಪಾದಿಸುವ ಸಂವಿಧಾನ ಶೋಷಣೆಗೆ ಒಳಗಾದ ಹಿಂದುಳಿದ ವರ್ಗಗಳ ಬೆಳಕಾಗಿದೆ. ಪ್ರಜಾಪ್ರಭುತ್ವದ ಮೌಲ್ಯಗಳೊಂದಿಗೆ ದೇಶ ಕಟ್ಟಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದು ಕರೆ ನೀಡಿದರು. ನಾಡಿನ ಸರ್ವ ಜನತೆಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ಇಂದು ಭಾರತದ ಗಣತಂತ್ರ ದಿವಸ, ಅದರಂತೆಯೇ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಿದ ಮಹಾನ್ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಅವರ ಬಲಿದಾನ ದಿನ. ಸಂಗೊಳ್ಳಿ ರಾಯಣ್ಣ ಅಂತ ದೇಶಭಕ್ತ ಇವತ್ತು ನಾಡಿಗಾಗಿ ತನ್ನ ಸ್ವಾಮಿನಿಷ್ಠೆಗಾಗಿ ಪ್ರಾಣವನ್ನು ಬಲಿದಾನ ಮಾಡಿದಂಥ ನಮ್ಮೆಲ್ಲ ದಿನ. ಸಂಗೊಳ್ಳಿ ರಾಯಣ್ಣ ಅಂದರೆ ಯುವಕರಿಗೆ ಸ್ಫೂರ್ತಿ. ಆ ಒಂದು ಮಹಾನ್ ಚೇತನಕ್ಕೆ ಸಮಸ್ತ ಸಂಗೊಳ್ಳಿ ಯುವಕರ ಕಡೆಯಿಂದ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ, ಸಂಗೊಳ್ಳಿ ರಾಯಣ್ಣನ ಆದರ್ಶಗಳು ಎಲ್ಲ ಯುವಕರು ಮೈಗೂಡಿಸಿಕೊಂಡು ಎಲ್ಲರಲ್ಲೂ ದೇಶಪ್ರೇಮ ಭಾವನೆಗಳು ಹುಟ್ಟಲಿ ಅಂತ ಹೇಳ್ತಾ ಮತ್ತೊಮ್ಮೆ, ಅದೇ ರೀತಿಯಾಗಿ ಇಂದು ಮತ್ತೊಂದು ಮಹತ್ವದ ದಿನ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಸಮರ್ಪಿಸಿದ ದಿನ. ಈ ಸಂಗೊಳ್ಳಿ ರಾಯಣ್ಣ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಎರಡು ಮಹಾನ್ ಚೇತನಗಳಿಗೆ ಸುಕಲ್ಪಟ್ಟೆಯ ಸಮಸ್ತ ಮಹಾಜನತೆಯ ಪರವಾಗಿ ಮತ್ತೊಮ್ಮೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಸರ್ವರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಉಪನ್ಯಾಸಕ ಮಲ್ಲಿಕಾರ್ಜುನ್ ಮಾತನಾಡಿದರು. ಮೊದಲನೇದಾಗಿ 70ನೇ ಗಣರಾಜ್ಯೋತ್ಸವದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಭಾರತಕ್ಕೆ 1950 ಜನವರಿ 26ರಂದು ನಮಗೆ ಗಣರಾಜ್ಯೋತ್ಸವ ಅಂತೇಳಿ ನಾವು ಕರಿತೀವಿ. ಇವತ್ತು ಪ್ರಮುಖವಾಗಿರುವಂಥ ದಿನ ಏನಂತಂದರೆ ಸಂಗೊಳ್ಳಿ ರಾಯಣ್ಣನವರ 188ನೇ ನಿಧನ ಉತ್ಸವ ಅಂತ ಹೇಳ್ಬೋದು. ಸಂಗೊಳ್ಳಿ ರಾಯಣ್ಣನವರು ನಮ್ಮ ದೇಶಕ್ಕೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲೀಷರು ಎಲ್ಲರೂ ಬಂದರು. ಆದರೆ ನಮ್ಮ ದೇಶದಲ್ಲಿರುವಂಥ ಸಂಪತ್ತನ್ನು ನೋಡಿ ಅಲ್ಲೇ ನೆಲೆ ಊರ್ಲಿಕ್ಕೆ ಪ್ರಾರಂಭಗೊಂಡಂಥವ್ರಂದರೆ ಇಂಗ್ಲೀಷರು. ಅವರನ್ನು ಇಂಗ್ಲೀಷರು ಅಂದರೆ ಇಡೀ ಪ್ರಪಂಚದಲ್ಲಿ ಬಲಿಷ್ಠ ಸ್ಥಾನವನ್ನು ವಹಿಸ್ಕೊಂಡವರು. ಅಂಥ ಬಲಿಷ್ಠರನ್ನು ತನ್ನದೇ ಆದ ಶಕ್ತಿಯಿಂದ ಯುಕ್ತಿಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಬಲಗೈ ಬಂಟ ಅನಿಸ್ಕೊಂಡಿರುವಂಥ ಸಂಗೊಳ್ಳಿ ರಾಯಣ್ಣರವರು ತನ್ನದೇ ಶಕ್ತಿಯನ್ನು ಬಳಸಿಕೊಂಡು ನಮ್ಮ ದೇಶದಲ್ಲಿರುವಂಥ ಬ್ರಿಟಿಷರನ್ನು ತನ್ನ ಎದೆ ಕೊಟ್ಟು ಓಡಿಸಿದಂಥ ವ್ಯಕ್ತಿ ಯಾರಾದರೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ಬೋದು. ಹಾಗೆಯೇ ಗಣರಾಜ್ಯೋತ್ಸವದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ದೇಶಕ್ಕೆ ಇಡೀ ಪ್ರಪಂಚದಲ್ಲೇ ಮೊದಲನೇ ಸ್ಥಾನ ಅಂದರೆ ನಮ್ಮ ಭಾರತ ದೇಶ. ಯಾಕಂದರೆ 193 ದೇಶಗಳಲ್ಲಿ ಬಲಿಷ್ಠ ದೇಶ ನಮ್ಮ ಸಂವಿಧಾನ. ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಪಡ್ಕೋಬೇಕಾದ್ರೆ ನಮ್ಮ ಭಾರತ ಸಂವಿಧಾನ ತನ್ನದೇ ಲಕ್ಷಣಗಳನ್ನು ಒಳಗೊಂಡಿದೆ. ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ. ಮೂಲಭೂತ ಹಕ್ಕುಗಳು ಭಾಳ ಮನುಷ್ಯನಿಗೆ ಭಾಳ ಮುಖ್ಯವಾಗಿರುವಂಥ ಅಂಶಗಳು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಬದುಕಬೇಕಾದ್ರೆ ಮೂಲಭೂತ ಹಕ್ಕುಗಳು ಬಹಳ ಮುಖ್ಯವಾಗಿರುವಂತದ್ದು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಮುಖಂಡ ಕೆ ಮಹೇಶ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆಯ ನಗರ ಘಟಕದ ಅಧ್ಯಕ್ಷ ವಸಂತ್ ಕುಮಾರ್ ಬಂಗಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಾಲೂಕಾಧ್ಯಕ್ಷ ಶಿವರಾಜ್ ಪಿಂಗಿ, ಹನ್ಮೇಶ್ ಕಟಲಿ, ಗದ್ದೀಪ, ವೀರೇಶ್ ಹಂಚಿನಾಳ್, ಬೀರಪ್ಪ ಮಾಡಿಗೇರಿ, ಟಿ ಶಿವು, ಮಾಳಪ್ಪ, ಪವನ್ ಡಿಶ್, ಯಲ್ಲಪ್ಪ ಬುದಿವಾಳ್, ರಮೇಶ್ ಗಾಳಿ, ವೆಂಕಟೇಶ್, ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೀನೆ ವೀರ, ನೀನೆ ಶೂರ, ನೀನೆ ಧೀರ, ನೀನೆ ದೂರ, ನೀನೆ ಧೈರ್ಯ, ನೀನೆ ಶೌರ್ಯ, ನೀನೆ ಅಮರ, ನೀನೆ ಸಮರ. ನಮ್ಮ ದೇಶದ ಪ್ರೇಮಿಯು ನೀನು, ನಮ್ಮ ನಾಡಿನ ನಾಂದಿಯು ನೀನು, ನಿನ್ನದೇನೆ ನಾಡೆಲ್ಲ, ನಿನ್ನ ಹೆಸರೇ ನಮಗೆಲ್ಲ. ಪ್ರತಿ ಜನ ಮನದಲ್ಲಿ ನಿನ್ನ ಹೆಸರೇ ಸಂಗೊಳ್ಳಿ ರಾಯಣ್ಣ, ಸಂಗೊಳ್ಳಿ ರಾಯಣ್ಣ.
ಸಂಗೊಳ್ಳಿ ರಾಯಣ್ಣ, ಸಂಗೊಳ್ಳಿ ರಾಯಣ್ಣ. ದೇಶಕ್ಕಾಗಿ ಸೈನ್ಯ ಕಟ್ಟಿದ ಮೊದಲ ಕ್ರಾಂತಿ ನೀನು, ಜನರ ನೋವು ಆಲಿಸಿದ ಮೊದಲ ಶಾಂತಿ ನೀನು. ಕೆಂಪು ಕೋತಿಗಳನ್ನು ಕಡೆದು ಚೆಂಡಾಡಿದ ನೀನು, ತಾಯಿ ಮಾತಿನಂತೆ ನಡೆದು ತೊಡೆ ತಟ್ಟಿದೆ ನೀನು. ನೀನು ಮನೆಯನ್ನು ತೊರೆದೆ, ದೇಶಕ್ಕಾಗಿ ದುಡಿದೆ, ನಿನ್ನ ಹೋರಾಟವನ್ನು ಮೆಚ್ಚಿಕೊಂಡರು ಜನರು. ನೀನು ಕನ್ನಡ ನಾಡಿಗೆ ಸ್ವಂತ, ದೇಶದ್ರೋಹಿಯ ಕೊಲ್ಲಲು ನಿಂತ. ಪ್ರತಿ ಜನ ಮನದಲ್ಲಿ ನಿನ್ನ ಹೆಸರೇ. ರೈತರ ಜೀವನಾಡಿಯಾಗಬೇಕಾಗಿದ್ದ ತುಂಗಭದ್ರಾ ಜಲಾಶಯ ರಾಜಕಾರಣಿಗಳ ಅಸಡ್ಡೆ ಮತ್ತು ಬೇಜವಾಬ್ದಾರಿತನದಿಂದ ಬಹುಪಾಲು ರೈತರಿಗೆ ಶಾಪವಾಗಿದೆ. ಜಿಡ್ಡುಗಟ್ಟಿರುವ ಈ ರಾಜಕಾರಣಕ್ಕೆ ಬಾರುಕೋಲಿನಿಂದ ಬಾರಿಸುವ ಕಾಲ ಸನ್ನಿಹಿತವಾಗಿದೆ ಎಂದು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಗುಡುಗಿದರು. ಅವರು ನಗರದ ಕಂಬವಾರಿ ಭವನದಲ್ಲಿ ನಡೆದ ತುಂಗಭದ್ರಾ ಉಳಿಸಿ ಆಂದೋಲನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ತುಂಗಭದ್ರಾ ಜಲಾಶಯದಲ್ಲಿ ನೀರು ಅಪಾರ ಪ್ರಮಾಣದಲ್ಲಿ ಸಂಗ್ರಹವಾಗಿದ್ದರೂ ರೈತರ ಹೊಲಗಳಿಗೆ ತಲುಪುತ್ತಿಲ್ಲ, ಎಲ್ಲವೂ ಅಯೋಮಯ, ಲೆಕ್ಕಾಧಿಕಾರಿಗಳು ಸಮರ್ಪಕ ರೀತಿಯ ಲೆಕ್ಕವಿಟ್ಟಿಲ್ಲ, ಈ ರಾಜಕಾರಣಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಅಜ್ಞಾನಿಗಳು, ಇವರಿಗೆ ತಕ್ಕ ಶಾಸ್ತಿ ಮಾಡುವವರೆಗೂ ಅವರು ಬದಲಾಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೇಡ, ಬಹಳ ದೂರ ಇಲ್ಲ, ಅದೇನು ತೆಲಂಗಾಣ ಆಂಧ್ರ ಪ್ರದೇಶ ಪಕ್ಕದಲ್ಲಿದೆ, ಸ್ವಲ್ಪ ನೋಡ್ಕೊಂಬಂದು ಅವ್ರು ನೋಡಿ ಅನ್ನ ಕಲೀರಿ. ಅರೆ, ಇಷ್ಟು ಎರಡು ಹೊಳೆಗಳು ಸಮೃದ್ಧಿಯಾಗಿ ಹರಿದು ಹೊಳೆಗೆ ಹೊಳೆ ಮುಖಾಂತರ ಇವತ್ತು ಸಮುದ್ರ ಸೇರ್ತಾ ಬಂದರೆ ಅದನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ನೀವೆಂತ ಸರ್ಕಾರ ನಡೆಸ್ತಕ್ಕಂಥವ್ರು ಅಂತ ಇವತ್ತು ನಾವು ಪ್ರಶ್ನೆ ಮಾಡಬೇಕು. ಇವತ್ತು ನೀರಿದ್ರೆ ಯಾರಾದರೂ ಉಪಯೋಗ ಮಾಡ್ಬೋದು, ನೀರು ಎಷ್ಟು ಸಾಕಷ್ಟು ಇದ್ರೆ ಇವತ್ತು ಯಾರಾದರೂ ಅದನ್ನು ಉಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯತೆ ಐತೆ. ನೀರೇ ಇಲ್ದಾಗ ಯಾರು ಉಪಯೋಗ ಮಾಡ್ಕೊಂತಾರೆ? ಕಚ್ಚಾಟ ಶುರುವಾಗ್ತದೆ, ಅವ್ರು ಕದಿಯೋದು ಇವ್ರು ಕದಿಯೋದು, ಆಂಧ್ರದವರು ನಮ್ಮವರು ಎಚ್ ಎಲ್ ಸಿ ಎಲ್ ಎಲ್ ಸಿ ಅಂಥೇಳಿ ಎಲ್ಲ ತಪ್ಪು ಲೆಕ್ಕಾಚಾರ ಬರೆದು ಅಧಿಕಾರಿಗಳು ಎಲ್ಲ ಜನಪ್ರತಿನಿಧಿಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ರೈತರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಒಂದು, ಅಲ್ಲಿ ಲೆಕ್ಕಾಚಾರ ಸರಿಯಾಗಿ ಆಗಬೇಕು. ನಮ್ಮ ಒತ್ತಾಯ ಏನಂದರೆ ಡ್ಯಾಮಿನಲ್ಲಿ ನೀರು ಎಷ್ಟು ಬರ್ತದೆ, ಏನು ಬಚಾವತ್ತು ತೀರ್ಪಿನ ಪ್ರಕಾರ ಎಡದಂಡೆ ನಾಲಿನ ಪಾಲಿನ ಎಷ್ಟು, ಪಾಲು ಎಷ್ಟು, ಬಲದಂಡೆಗೆ ಎಷ್ಟು, ಎಚ್ ಎಲ್ ಸಿಗೆ ಎಷ್ಟು, ಇವನ್ನೆಲ್ಲ ಸರಿಯಾದ ಒಂದು ಹದ್ದುಬಸ್ತಿಗೆ ತರೋಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಹೋರಾಟದ ಮುಖಾಂತರ. ಜೊತೆಗೆ ಹಲವಾರು ಸಮಸ್ಯೆಗಳಿವೆ ಇವತ್ತು ತುಂಗಭದ್ರಾ ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ. ನಾನು ಒಂದು ಸಲ ಹೋಗಿ ಲೆಕ್ಕ ತಗೊಂಡಾಗ 94 ಇಂಜಿನಿಯರ್ಗಳ ಕೊರತೆ ಇದೆ. 94 ಇಂಜಿನಿಯರ್ಗಳು ಕೆಲಸ ಮಾಡೋರು ಅಲ್ಲಿ ಖಾಲಿ ಇದ್ದಾವೆ ಹುದ್ದೆಗಳು ಅಂದರೆ ಇರೋ ಒಬ್ಬಿಬ್ಬರು ಏನು ಅವರು ನೀರಿನ ನಿರ್ವಹಣೆ ಮಾಡೋಕ್ಕೆ ಸಾಧ್ಯತೆ ಐತೆ? ಕಾಲುವೆ ಕೊನೆಯ ಭಾಗದಲ್ಲಿ ನೋಡ್ರಿ, ಇವತ್ತು ಕಾಲುವೆ ಮೇಲ್ಭಾಗದಲ್ಲಿ ಏನಂತಂದರೆ 15-20 ಲಕ್ಷ ರೂಪಾಯಿ ಬೆಲೆ ಬಾಳೋಂಥ ಭೂಮಿ, ಅದೇ ಕಾಲುವೆ ಕೊನೆಯ ಭಾಗಕ್ಕೆ ಹೋದರೆ 4-3 ಲಕ್ಷಕ್ಕೆ ಎಕರೆ ಸಿಗ್ತದೆ. ಅಂದರೆ ಇಷ್ಟು ಅಂತರ ಆಗಿಬಿಟ್ಟಿದೆ ಇವತ್ತು. ಸುಮಾರು 30-40% ಏನಂದರೆ ಲೋಕಲೈಸ್ಡ್ ಆದಂತ ಏರಿಯಾಕ್ಕೆ ಇವತ್ತು ನೀರು ಸಿಗ್ತಾ ಇಲ್ಲ. ಈ ಅಧಿಕಾರಿಗಳ ಕೊರತೆ ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿತನದಿಂದ ಸುಮಾರು ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ 2 ಲಕ್ಷಕ್ಕೂ ಅಧಿಕ ಎಕರೆ ಏನಂದ್ರೆ ಅಕ್ರಮ ನೀರಾವರಿ, ಅನಧಿಕೃತ ನೀರಾವರಿ ಆಗಿದೆ. ಇದರಿಂದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸಿಂಧನೂರಿಗೆ ಪ್ರಾರಂಭ ಆಗ್ತದೆ, ಮಾನ್ವಿ ಮತ್ತು ರಾಯಚೂರು ತಾಲೂಕಿಗೆ ಹೆಚ್ಚಿನ ಕೊರತೆಯಾಗಿ ಅಲ್ಲಿ ನೀರೇ ಬರೋದಿಲ್ಲ. ಈ ವರ್ಷ ನೀರು ಬಿಟ್ಟ ನಂತರ ಮಳೆ ಬರಲಿಲ್ಲ, ಮಳೆ ಭಾಳ ಕೊರತೆ ಆಯಿತು, ಮುಂಗಾರು ಮಳೆ ಕೊರತೆ ಆಯಿತು. ಅದ್ರ ಪರಿಣಾಮ ಏನಾಯ್ತು ಅಂದರೆ ಮಾನ್ವಿ ರಾಯಚೂರಲ್ಲಿ ಭತ್ತ ನಾಟಿ ಮಾಡೋಂಥದ್ದು ತಪ್ಪೋಯ್ತು. ಇವತ್ತು ಭಾಳ ಅಂದ್ರೆ ಒಂದು 20% ಕೂಡ ಬೆಳೆದಿಲ್ಲ ಅದು. ಎಲ್ಲಿ ಮಾನ್ವಿ ತಾಲೂಕು ಮೇಲ್ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ ಶಿವನಗೌಡ ಮಾತನಾಡಿ, ರೈತರು ಆಂದೋಲನ ಮಾಡುವವರ ಮುಖಾಂತರ ಹೋರಾಟ ಮಾಡಬೇಕು. ನಾನು ರೈತರ ಸಲುವಾಗಿ ಯಾವ ತ್ಯಾಗಕ್ಕಾದರೂ ಸಿದ್ಧ, ನನಗೆ ಅಧಿಕಾರಕ್ಕಿಂತ ರೈತನ ಉಳಿವು ಮುಖ್ಯ ಎಂದರು. ಸಂಬಂಧಪಟ್ಟಂತ ಹಿರಿಯರಾದಾಗ ನಮಗೆ ನಾವು ಅದೇ ಪಕ್ಷದಾಗಿರ್ತಕ್ಕಂಥ ಹಿರಿಯರಿಗೆ ಮುಟ್ಟಿಸ್ತೀವಿ ನಮ್ಮ ಮಿನಿಸ್ಟರ್ಗೆ. ಈ ಥರ ಮಾಡ್ಕೊಂಡು ಹೋದ್ರೆ ಈಗಲೇ ನೀರು ಕಂಟ್ರೋಲ್ ಮಾಡಿದ್ರೆ ನಮಗೆ ಬ್ಯಾಸಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅದು ಕಂಟ್ರೋಲ್ ಮಾಡಿಲ್ಲ ಅಂದರೆ
ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಜಿನಿಯರ್ಗಳೆಲ್ಲ ಜೈಗಳೆಲ್ಲ ಅಕ್ಷಬಂಧಿ ಬಂದರು, ಅವ್ರು ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವೊಂದು ಸಲಹೆ ಕೊಟ್ಟಿವಿ, ಏನಂತ ಕೊಟ್ಟಿವಿ, ಇಲ್ಲೇ ತುಂಗಭದ್ರ ಪ್ರಾಜೆಕ್ಟಲ್ಲೇ ರಿಟೈರ್ಡ್ ಆಗ್ಬಿಟ್ಟು ತುಂಗಭದ್ರ ಪ್ರಾಜೆಕ್ಟ್ಗೆ ಅಷ್ಟೇ ನೀವು ಇಂಜಿನಿಯರ್ಗಳು ಅಂತ ಕರೆದು ಅವ್ರನ್ನ ತಗೊಂಬಿಡ್ರೆ ನಾವು ಇಲ್ಲಿ ರೈತರ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇಲ್ಲೇ ತಗರಿ ನೀವು, ಇಲ್ಲಿ ನಮ್ಮ ಮಕ್ಕಳು ರೈತರ ಮಕ್ಕಳು ಬಳ್ಳಾರಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆದಲ್ಲಿ ನಿರುದ್ಯೋಗ ಇದ್ದಾರೆ, ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಬರ್ಬಾರ್ದು. ಅವ್ರು ಕೊಪ್ಪಳ ಕಡೆ ಹೋಗಿರ್ಬೋದು, ರಾಯಚೂರು ಜಿಲ್ಲೆ ಬರಬೇಕು, ಬಳ್ಳಾರಿಗೆ ಹೋಗ್ಬೇಕು ಅಂತಲೇ ಅದರ ಇದೇರಿಗೆ ಕೂಡ ಸಲಹೆ ತಿಳಿಸ್ತೀವಿ ನಾವು. ಇದೆಲ್ಲ ಆದಮೇಲೆ ಕೂಡ ಇವತ್ತಿನ ನೀರಿನ ಪರಿಸ್ಥಿತಿ ವೆಂಕಟೇಶ್ವರು ಎಲ್ಲ ಗೊತ್ತೈತೆ ಅವರಿಗೆ, ಎಷ್ಟು ಹರಿದು ಬರ್ತು ಎಷ್ಟು ಹರಿದು ಹೋಚು ಅವ್ರಿಗೆ ಹೇಳಿದ್ರು. ನಾವೆಲ್ಲ ಕೂಡಿ ಒಂದು ಅಧ್ಯಕ್ಷರು ಕೇಳಿದ್ವಿ ಅವರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬ್ರಿ, ತಿಂಗಳ ತಿಂಗಳಲ್ಲಿ ಒಂದು ಇಂಜಿನಿಯರ್ಗಳ ಹುಡುಗರನ್ನ ತಯಾರು ಮಾಡಿ ನಾವೇ ದುಡ್ಡು ಕೊಟ್ಟು ಬಿಡಬ್ರಿ, ಅಲ್ಲಿ ಎಷ್ಟು ಕ್ಯೂ ಸೆಕ್ಸ್ ಬರುತ್ತೋ ಎಷ್ಟೆಲ್ಲ ನಮ್ಮದೇ ಒಂದು ಇದು ಮಾಡಬ್ರಿ ಅಂತೇಳಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಏನರ ಸರ್ ಮತ್ತು ಇವ್ರಿಗೆ ವಾಪಸ್ ಬಂದ್ವಿ. ಒಂದು ಸಮಿತಿ ಮಾಡಿ ಅಲ್ಲೇ ನಾವು ನೀರು ಬರ್ಕೊಬೋದು, ನಮ್ದು ಇಷ್ಟು ಕ್ಯೂ ಸೆಕ್ಸ್ ಬರ್ತೈತಿ, ನಾವೇ ಇದ್ರ ಮೇಲೆ ಇಷ್ಟು ಡ್ರಾ ಆತಿ, ಇಷ್ಟು ಬಿಡಕ್ಕೆ ಇಷ್ಟು ಒಳಗೆ ಹೋಗಿ ಅಂತೇಳಿ ಒಂದು ಮಾಡಿಬಿಡಬ್ರಿ. ಇಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ಅವ್ರು ಬಳ್ಳಾರಿಯವರು ಬಲದಂಡೆ ಎಡದಂಡೆ ಬೋರ್ಡು ಇವೆಲ್ಲ ಹೊಲಸದ್ದು ನಾವು ಬ್ಯಾಸಿ ಬೆಳೆಯನ್ನು ಉಳಿಸೋಬ್ರಿ ಒಂದು ಬೆಳೆ ಅಂತೇಳಿ ಪ್ರಯತ್ನ ಮಾಡ್ಬೇಕಂತೇಳಿ ಒಂದು ಎಲ್ಲ ಕೂಡಿ ಬಾಣಬ್ರಿ ಅಂತೇಳಿ ವ್ಯವಸ್ಥೆ ಮಾಡಿದ್ವಿ. ಆ ವ್ಯವಸ್ಥೆಗೇನೆ ಇವತ್ತು ಹೋರಾಟವನ್ನು ಭಾಳ ಹೇಳಿದ್ರು ಚಾಮರಾಜಪೇಟೆಯವರು ಸಿಂಟಲೂರು ಹೋರಾಟನ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯವರು ಎಚ್ ಕೆ ಪಾಟೀಲ್ ಅವರು ನೀರಾವರಿ ಮಂತ್ರಿ ಎಂಥ ಹೋರಾಟಗಳು ಅವತ್ತು ಸರ್ಕಾರನೇ ಎದ್ದು ಬಂದೆ ಎಚ್ ಕೆ ಪಾಟೀಲ್ ಅವರು ಹೋರಾಟ ಮಾಡಬೇಡ ಅನ್ನೋ ಕೂಲು ಬಂದು ನಿದ್ರಿಸಿ ಅದು ಹದಿನಾರು ಹದಿನಾರು ಟೈಮ್ಸ್ ಇದ್ದದ್ದು ಒಂಬತ್ತು ಟೈಮ್ಸ್ ಏನಂತ ಅಂದರು ಅವ್ರು ಹೆಂಗೆ ಅದು ಹೆಂಗಂದ್ರೆ ಸಿಂಟಲೂರು ಹರಿದು ಬರೋ ನೀರಿಗೆ ದಿನ ಐದು ಕ್ಯೂಸಕ್ ಸಕಡೆ ಐದು ಕ್ಯೂಸಕ್ ಸಿಕ್ಕಡೆ ಅಂದರೆ ನಮ್ಮ ಒಳಗೆ ಬಂದಾಗ್ಬಿಡ್ತು ದಿನ ಸಾವಿರ ಕ್ಯೂಸಕ್ಸ್. ನಾವು ಹೇಳಿದೆ ಅವರಿಗೆ ನೀವು ಡ್ಯಾಮ್ ಕಟ್ಟರೆ ಏನೋ ಒಂದು ಕೆರೆ ಕಟ್ಟಿದ್ರೆ ನಿಮ್ದು ಒಂದು ಹತ್ತು ಎಂಟು ಟೈಮ್ಸ್ ಐದು ಟೈಮ್ಸ್ ಕಿಲೋಮೀಟರ್ ಬೇಕಾದ್ರೆ ಅಂತ ಹೇಳಿದ್ವಿ ಡ್ಯಾಮ್ ಕಟ್ಟಿಬಿಟ್ರೆ ನಿಂತು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ವಿಠಪ್ಪ ಗೋರ್ಲಂಟಿ ಭಾರದ್ವಾಜ್, ಡಿಎಚ್ ಪೂಜಾರ್, ಎಂ ರಂಗನಗೌಡ, ಕಾಂಗ್ರೆಸ್ ಮುಖಂಡ ಎಚ್ ಎನ್ ಬಡಿಗೇರ್, ಶಂಕರಗೌಡ ದುರ್ವಿಹಾಳ್, ಬಾಷಾ ಸಾಬ್, ರವಿಗೌಡ ಮಲ್ಲದಗುಡ್ಡ, ದೊಡ್ಡಬಸಪ್ಪ ಸಾಹುಕಾರ್, ಪಂಪನಗೌಡ ಬನ್ನಿಗನೂರು, ಚನ್ನಬಸವ ಉಬ್ಬಳ, ವೆಂಕಟೇಶ್, ರುದ್ರಗೌಡ ಬಜೇಗೌಡ ಸೇರಿದಂತೆ ಮುಂತಾದ ರೈತ ಮುಖಂಡರಿದ್ದರು. ನಗರದ ನಗರಸಭೆ ಆವರಣದಲ್ಲಿ 70ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರಸಭೆ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಪೂಜೆ ಸಲ್ಲಿಸಿದರು. ನಂತರ ಧ್ವಜಾರೋಹಣವನ್ನು ನೆರವೇರಿಸಿದರು. ಸಮಸ್ತ ಸಿಂಧನೂರಿನ ನಾಗರಿಕ ಬಾಂಧವರಿಗೆ ಹಾಗೂ ನಮ್ಮ ದೇಶದ ಜನತೆಗೆ 70ನೇ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದೇಶದಲ್ಲಿ ಒಂದು ಶಾಂತಿ ಒಂದು ನೆಮ್ಮದಿ ಸಿಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲ ನಮ್ಮ ದೇಶದ ನಾಗರಿಕರಲ್ಲಿ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಸಮಾನಾಂತರ ಒಂದು ಭಾವೈಕ್ಯತೆ ಇರಲಿ ಅಂತೇಳಿ ಈ ಮೂಲಕ ನಾನು
ಎಲ್ಲ ಸಮಸ್ತ ನಾಗರಿಕ ಬಾಂಧವರಿಗೆ ಗಣರಾಜ್ಯೋತ್ಸವ. ಈ ಸಂದರ್ಭದಲ್ಲಿ ಪೌರ ಸೇವಾ ನೌಕರರ ಸಂಘದ ಅಧ್ಯಕ್ಷ ದುರ್ಗಪ್ಪ ಹಸಂಕಲ್ ಸೇರಿದಂತೆ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಇದ್ದರು. ನಗರದ ಜೆಡಿಎಸ್ ಕಾರ್ಯಾಲಯದಲ್ಲಿ ಕೊಂಡಿದ್ದ 70ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಚಂದ್ರಭೂಪ ನಾಡಗೌಡ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಲಿಂಗಪ್ಪ ದಡೆಸುಗುರು ಮಾತನಾಡಿದರು. ನಾವು ನಮ್ಮ ಪಕ್ಷದ ಕಾರ್ಯಾಲಯದಲ್ಲಿ 70ನೇ ಗಣರಾಜ್ಯೋತ್ಸವವನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರ ಜೊತೆಗೆ ಆಚರಣೆ ಮಾಡಿದ್ವಿ. ಈ ತಾಲೂಕಿನ ಜನತೆಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರುತ್ತಾ, ಇವತ್ತೇನು ನಮ್ಮ ದೇಶದಲ್ಲಿ ಭಾಷಾವಾರುಗಳ ಪ್ರಾಂತ್ಯಗಳ ಮೇಲೆ ಗಣರಾಜ್ಯಗಳನ್ನು ವಿಂಗಡಣೆ ಮಾಡಿದ ಮೇಲೆ 26ನೇ ಜನವರಿಯನ್ನು ನಾವಿವತ್ತು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ 15th ಆಗಸ್ಟನ್ನು ಎರಡೂ ಧ್ವಜಾರೋಹಣ ಕಾರ್ಯಕ್ರಮಗಳು ಯಾವುದೇ ಮತ ಭೇದ ಜಾತಿ ಯಾವುದೇ ಲಿಂಗಭೇದವಿಲ್ಲದೆ ಇವತ್ತಿನ ದಿವಸ ನಾವು ಈ ಆಚರಣೆಯನ್ನು ಮಾಡೋದರ ಜೊತೆಗೆ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಪ್ರಿಯಾಂಕಾ ವಿಟೆಲ್, ಜಿಲ್ಲಾ ನಿಪಾಶ ಮುಖಂಡರಾದ ಮಲ್ಲನಗೌಡ ಮಾವಿನ ಮಡುಗು, ನದೀಮುಲ್ಲಾ, ಧರ್ಮನಗೌಡ ಮಲ್ಕಾಪುರ್, ವೀರೇಶ್ ಯಡಿಯೂರಮಠ, ಪದ್ಮಮ್ಮ ಕರಿಯಪ್ಪ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವದ ಬಹುದೊಡ್ಡ ಪ್ರಜಾಪ್ರಭುತ್ವದ ವಾರಸುದಾರರಾದ ಭಾರತೀಯರು ಜಗತ್ತು ಮೆಚ್ಚುವಂತಹ ಸಾಧನೆ ಮಾಡಿದ್ದಾರೆ. ಶಿವಾನಂದ ಸಾಗರ್. ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ ಕ್ಷುಲ್ಲಕ ಘಟನೆಗೆ ಸಂಬಂಧಪಟ್ಟಂತೆ ಎರಡು ಕೋಮುಗಳ ನಡುವೆ ಮಾರುಮಾರಿ, ಪಟ್ಟಣದಲ್ಲಿ ಉದ್ರಿಕ್ತತೆ. ಸಂಗೊಳ್ಳಿ ರಾಯಣ್ಣನ ಬಲಿದಾನ ದಿನ ಆಚರಣೆ, ರಾಯಣ್ಣ ಭಾವಚಿತ್ರಕ್ಕೆ ವಿಶೇಷ ಪೂಜೆ, ಮುಖಂಡರಿಂದ ನಮನ. ರೈತರ ಜೀವನಾಡಿಯಾಗಬೇಕಾಗಿದ್ದ ತುಂಗಭದ್ರಾ ಜಲಾಶಯ ರಾಜಕಾರಣಿಗಳ ಅಸಡ್ಡೆ ಮತ್ತು ಬೇಜವಾಬ್ದಾರಿತನದಿಂದ ಶಾಪವಾಗಿದೆ. ಚಾಮರಸ ಪಾಟೀಲ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.